ಯಾವು ತಗೊಳ್ಳೋಣ? ತಗೋತೀನಿ. ಸೇವಂತಿಗೆ ತಗೊಳ್ಳಿ. ಎಷ್ಟಪ್ಪ ಮಾರು? ದೇವಿ ದೇವಿ ನಾನು ಈರ್ಬಾಹು ಎಷ್ಟು ದಬ್ಬಿಳ್ಬಿಟ್ಟಿದ್ಯಾ ದೇವಿ, ಎಷ್ಟು ದಬ್ಬಿಟ್ಟಿದ್ಯಾ? ಗಪ್ಕ ಆಯ್ತಾ? ನಿನಗೆ ನವಿಲ್ಗರಿ ಕೊಟ್ಟಿದ್ದಲ್ಲ ದೇವಿ, ನೀನು ದೇವತೆ ತರನೇ ಆಗ್ಬಿಟ್ಟಿದ್ಯಾ. ನೀನ್ ಬಂದ ತಕ್ಷಣ ತಲೆ ಮೇಲೆ ಕಾಯಿ ಬಡ್ಸ್ಕೊಂತೀರಿ ತರ್ಸ್ಕೊಂಡಿದ್ದೆ, ಐಕಲ್ ಬಂದ ಹೇಳಿದ್ರು ಹಿಂಗಾಗ್ಬಿಟ್ಟಿದ್ದೆ. ನೀನು ಚಿಕ್ಕ ಹುಡುಗರಲ್ಲಿ ಬಂಡೆ ಮೇಲೆ ಕರ್ಕೊಂಡು ನನ್ನ ಹೆಸರು ನಿನ್ನ ಹೆಸರು ಬರ್ದಲ್ಲ, ಈನು ದೇವಿ ಅಂತ ಗಪ್ಪಾಯ್ತಾ? ಆಮೇಲೆ ನಾನು ನೀನು ಮಸಾಲೆ ತಿಂದ ಊಟ ತಗೊಂಡ್ಬಂದು ಮಾಡ್ತಾ ಇದ್ದೀನಿ. ನನ್ ಭಿಕ್ಷೆ ದೇವಿ ದೇವಿ ಯಾರೋ ನೀನು? ನಾನಲ್ವೇ ಅಮಾಸೆ ಮಗ. ಚಿಕ್ಕ ವಯಸ್ಸಲ್ಲಿ ನಾನು ಬಿಟ್ಬಿಟ್ಟು ಹೋಗ್ಬಿಟ್ಲು ಅಂತ ದೇವ್ಗೆ ಅಕ್ಕಿ ಹೊತ್ಕೊಂಡಿದ್ದೆ, ದೇವ್ರ ಮುಂದೆ ತಪ್ಪ ತಪ್ಪಕೊಂಡು ಕಾಯಿ ಹೊಡ್ಕೊಂತಿದ್ದೆ, ನೋಡ್ಬಿಟ್ಟು ತುಬುಕನ್ ಬಿದ್ದೋಗ್ಬಿಟ್ಲು. ಮಾಮಿಯರೇ ಮಾಮಿಯರೇ ಒಂದು ನೀರ್ ಬಿಡಿ ಮಾಮಿಯರೇ, ನಾನು ಹಾಕ್ತೀನಿ. ಕೊಡಬೇಡ, ಸ್ಮಶಾನದಲ್ಲಿ ಕುಲ ಗೋತ್ರ ಇಲ್ಲದೆ ಬೆಳೆದವನು ನನ್ನ ಮಗಳನ್ನು ಮುಟ್ಟಿ ಮೈಲಿಗೆ ಮಾಡಿದ್ದಲ್ಲದೆ ಈಗ ಮನೆ ಒಳಗು ನುಗ್ಗಿದಾನೆ. ಗೋಪಾಲ ಬಿಡಿ ಸಮೇ, ನಾನೇ ನಾಯಿನಾ ಹೋಗಚ್ಚೆ. ಅವಳು ಯಾಕೆ ಮುಟ್ಟೆ? ನಿನ್ಗೇನು ಸಂಬಂಧ? ಹೌದಾ, ನೀವು ದಿನ ದೇವಸ್ಥಾನಕ್ಕೆ ಹೋಯ್ತೀರ, ನಿಮ್ಗೂ ದೇವ್ರಿಗೇನ್ ಸಂಬಂಧ? ಅದೇ ಮನೆಗೆ ಬಂದ್ಬಿಡು ಇಲ್ಲಿ ಅಪವಿತ್ರ ಪವಿತ್ರ. ಶುದ್ಧ ಯಜ್ಜನ ಎರಡು ಆಗ್ಲಿ ಅಂತ ಅಲ್ಲಮ್ಮ, ವಯಸ್ಸಿಗೆ ಬಂದಿರೋ ಮಗಳನ್ನ ಬೀದಿಲಿ ಹಾಗೆ ಎತ್ಕೊಂಡ್ ಬಂದಿ ಅನ್ನಲ್ಲ, ನೋಡಿದವ್ರು ಏನ್ ಅನ್ನಲ್ಲ. ಅದ್ ಯಾಕಾಗ್ಲಿ ಅಂತೀಯ? ಅವಳನ್ನ ಎತ್ಕೊಂಡು ಬರಕ್ಕೆ ನನ್ ಕೈಲಿ ಆಗತ್ತಾ? ಅವನೇನೋ ಸಹಾಯ ಮಾಡಿದ್ದಾನೆ, ಅದ್ರಲ್ಲಿ ಅವ್ನ ತಪ್ಪೇನಿದೆ? ಯಾಕೆ ಇಷ್ಟು ಕೂಗಾಡ್ಸಿದೀರ ನೀವು? ನೋಡಿ, ಪೇಟ ಹಳೆಯದು ಅಂತ ಕಾಲಿಗೆ ಹಾಕೊಂಡು ತಿರ್ಗಾಡೋಕ್ ಆಗಲ್ಲ, ಚಪ್ಪಲಿ ಹೊಸದು ಅಂತ ತಲೆ ಮೇಲೆ ಹೊತ್ಕೊಂಡು ಓಡಾಡೋಕೂ ಆಗಲ್ಲ. ನೋಡಿ, ಯಾರ್ಯಾರ್ ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲೇ ಇರ್ಬೇಕು. ಮೊದಲು ಹೋಗಿ ಮನೆ ಶುದ್ಧಿ ಮಾಡಿ, ಮನೆ ಶುದ್ಧಿ ಮಾಡು. ಅಜಯ್, ಈ ಚಪ್ಪಲಿ ಹೊಸದು ಅಂತ ತಲೆ ಮೇಲೆ ಇಟ್ಕೊಳಕ್ ಆಗಲ್ಲ ಅಂದ್ರಲ್ಲ ಭಾವ, ಆ ಶ್ರೀರಾಮನ್ ಚಪ್ಪಲಿನ ಭರ್ತ ತಲೆ ಮೇಲೆ ತಾನೇ ಇಟ್ಕೊಂಡು ಹೋಗಿದ್ದು. ಅಯ್ಯೋ, ಅದು ಸ್ವಲ್ಪ ದೂರ ಕಣೋ, ಆಮೇಲೆ ಅದನ್ನ ತಗೊಂಡೋಗಿ ಸಿಂಹಾಸನ ಮೇಲೆಯೇ ಇಟ್ಬಿಡು. ಚಪ್ಪಲಿ ನಲ್ಲೂ ಇಡಬಹುದಾ? ಓಕಳ, ನನ್ ಮಗನ ಇನ್ನೊಂದ್ಸಲ ಬಾರ್ ಕಡೆ ಬಾ, ಬೋಟಿ ಕಲಿಜ ತೆಗೆದಾಕ್ಬಿಡ್ತೇನೆ. ಓ ಶಾಸ್ತ್ರಿಗಳೇ, ಹಿಡ್ಗ ಅವನ್ ತಲೆ ಮೇಲೆ ಹೊಡೆದೆ, ಅಭಿಷೇಕ ನಿಮ್ ತಲೆ ಮೇಲೆ ಆಗೋಯ್ತಾ? ಆಯ್ ಶಾಸ್ತ್ರಿ ಮುಚ್ಚ ಬಾಯಿನ. ಇಂಥ ಪವಿತ್ರವಾದ ಸ್ಥಳನ ಹೊಲಸ ಮಾಡ್ತಿದ್ಯಲ್ಲೋ, ಅದು ನಮ್ಮವನಾಗಿ ನಾಚಿಕೆ ಆಗಲ್ಲೋ ನಿನ್ಗೆ? ಅಲ್ರಯ್ಯ, ನೀವೆಲ್ಲ ಈ ವಿಷ ಕುಡಿದು ಸಾಯೋಕೇನ್ರಯ್ಯ? ಬೆಳಗ್ಗೆಯಿಂದ ಸಂಜೆವರೆಗೂ ಬೆವರು ಸುರಿಸಿ ದುಡಿತಾ ಇರೋದು. ಸಾಕು ಮುಚ್ಚ ಬಾಯಿನ, ಕಂಡಿದ್ದೀನಿ ನಿನ್ ಬಾಯಿಲಿ ಬರೀ ಮಂತ್ರ ಬರ್ಬೇಕು, ತಂತ್ರ ಊಡಕ್ಕೇನಾದ್ರು ಬಂದ್ರೆ ನಿನ್ನ ಆಲ್ಗನ ಕಿತ್ತು ಫ್ರೈ ಮಾಡಿ ಪ್ಲೇಟ್ ಲೆಕ್ಕದಲ್ಲಿ ಹಂಚಿ ಬಿಡ್ತೀನಿ. ನೋಡ್ತಾ ಇರೋ, ನಿನ್ನ ಅಂಗಡಿನ ಈ ಊರಿಂದ ಖಾಲಿ ಮಾಡಿಸ್ತೇ ಹೋದ್ರೆ ನಾನು ವೆಂಕಟರಮಣ ಶಾಸ್ತ್ರಿನೇ ಅಲ್ಲ. ಓ ಶಾಸ್ತ್ರಿ, ಕುಡಿದ್ರೆ ಸಾಯ್ತೀರಿ ಅನ್ನೋ ಸರ್ಕಾರನ ಕಣಯ್ಯ ಇದಕ್ಕೆ ಲೈಸೆನ್ಸ್ ಕೊಟ್ಟಿರೋದು? ಸುಮ್ಮನಿದ್ರೆ ಸರಿ, ನನಗೆ ಮಂತ್ರ ಹೇಳಕ್ ಬರ್ತಾನೆ. ನಿಮ್ ಬಾವನ್ಗೆ ಹೇಳ್ಬಿಡು, ನನ್ನ ಹತ್ರ ಏನಾದ್ರು ಮಂತ್ರ ಹೇಳಕ್ ಬಂದ್ರೆ ಮಗನ್ಗೆ ಬೋಟಿ ತೆಗೆದಾಕ್ಬಿಡ್ತೇನೆ.